ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಲ್ಲಿಗೆ ಫೋನ್ ಮಾಡಿ ನೋಡಮ್ಮ. ಫೋನ್ ಮಾಡಿ ನೀವ್ ಹೇಳೋ ಕತೆನ ಕೇಳಕ್ಕಲ್ಲ ನಾವು ಸಾಲ ಕೊಡೋದು. ನಿಮ್ಮಿಂದ ಅಸಲು ಬಡ್ಡಿ ಕಟ್ಟಕ್ ಆಗಲ್ಲ ಅಂತ ನಮಗ್ ಗೊತ್ತಾಯ್ತು. ಸುಮ್ನೆ ಮನೆ ಖಾಲಿ ಮಾಡ್ತಾ ಇರಿ, ನಡೀರೋ. ಮುಂದೆ ಕಾಲಿಟ್ರೆ ನಿನ್ ಕಾಲ್ ಕತ್ತರಿಸಿ ಕಸದ ಗಾಡಿಗೆ ಹಾಕ್ಬಿಡ್ತೀನಿ. ಓಹೋ, ಟೈಮ್ ಕೊಟ್ರೆ ನಮ್ ಕಾಲೇ ಟಾರ್ಗೆಟಾ? ಬಿಟ್ರೆ ಕುತ್ತಿಗೆಗೂ ಕೈ ಹಾಕ್ತೀಯಾ? ಮನೆ ಸಾಮಾನ್ ಆಚಿಸ್ತಿ, ಮುಟ್ಕಿನ ರೋಡ್ ಬಿಸಾಕ್ರು. ಹೆಂಗಿದೆ ಮೈಗೆ? ನಾನ್ ಬದುಕಿರೋವರೆಗೂ ಈ ಮನೆಗೆ ಯಾವ ನಾಯಿಗೂ ಕಾಲಿಡಕ್ ಬಿಡಲ್ಲ. ಅಣ್ಣ, ಈ ಮುದುಕಿ ನಮ್ಮನ್ನ ನಾಯಿಗಳು ಅಂತ ಹೇಳ್ತಾ ಇದ್ದಾಳೆ. ಬರೀ ನಾಯಿ ಅಷ್ಟೇ ಅಲ್ಲ, ನ್ಯಾಯ ನೀತಿ ಗೊತ್ತಿಲ್ಲದೆ ಇರೋ ಹುಚ್ಚು ನಾಯಿ. ಏಯ್, ದುಡ್ಡಿನ ವ್ಯವಸ್ಥೆ ಆದ್ಮೇಲೆ ನಾನೇ ತಂದು ಕೊಡ್ತೀನಿ. ಅಲ್ಲಿ ತನಕ ಬಡ್ಡಿ ಎಷ್ಟಾಗೈತಿ ಅಂತ ಬರ್ಕೊಂಡು ಫೈನಾನ್ಸ್ ಆಫೀಸ್ನಲ್ಲೇ ಕೂತಿರು. ಈ ಮನೆ ಮೇಲೆ ಏನಾದ್ರೂ ಕಣ್ಣು ಹಾಕಿದ್ರೆ ನಿನ್ ಕಣ್ಣಿನ ಗುಡ್ಡನೇ ಕಿತ್ತಾಕ್ಬಿಡ್ತೀನಿ. ಹೌದಾ? ಏಯ್, ಈ ಮುದ್ಕಿ ಮಾತು ಕೇಳಕ್ಕಾಗಲ್ಲ, ಮುದ್ದು ಆಚೆ ಬಿಸಾಕ್ರ ಅವಳ. ಏಯ್, ನನ್ನ ಮುಟ್ಟಿದ್ರೆ ಮೇಲ್ನವ್ರ ಕಾಲ್ ಮಾಡ್ಬೇಕಾಗತ್ತೆ. ಓಹೋ, ಎಷ್ಟು ಮೇಲಿದಾರೋ ಅವರು. ಫೋನ್ ಕೊಡ್ತೀನಿ, ಈಗ್ಲೇ ಕರ್ಸು ಅವ್ರನ್ನ. ಅವಿವೇಕಿ, ಪಾಪ ಸುತ್ಕೊಂಡಿರೋ ನಿನ್ನ ಫೋನ್ ನಾನ್ ಯಾಕೆ ಮುಟ್ಲಿ? ನನ್ನ ಹತ್ರ ಫೋನ್ ಇದೆ, ಇರು. ನಿನ್ನ ಬೋರ್ಡ್ ಬಿಸ್ನೀರ್ ಕಾಯಿಸ್ಬಿಡ್ತೀನಿ. ಹಲೋ ಸಾಹೇಬ್ರೆ, ನಾವು ತುಂಬಾ ತೊಂದ್ರೆಲ್ಲಿದ್ದೀವಿ, ಈಗ ಸದ್ಯ ನೀವೇ ಬಂದು ಕಾಪಾಡಬೇಕು. ಏನಾಯ್ತು ಹೇಳಿ ಅಮ್ಮ, ನೀವ್ ಹೇಳಿದನ್ನ ಚಾಚು ತಪ್ಪದೆ ಮಾಡ್ತೀನಿ. ಒಬ್ಬ ಫೈನಾನ್ಸರ್ ಸಾಲ ಕೊಟ್ಟವನು ಸಾಲ ವಸೂಲಿ ಮಾಡೋದು ಬಿಟ್ಟು ನಮ್ಮ ಮನೆನೇ ಕಿತ್ಕೊಳಕ್ ನೋಡ್ತಾ ಇದ್ದಾನೆ. ಸಾಹೇಬ್ರೆ, ಈ ಮನೆ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ ಸಾಹೇಬ್ರೆ. ಆಯ್ತಮ್ಮ, ನಿಮ್ ಪ್ರಾಣದ ಮೇಲೆ ಕಣ್ಣು ಹಾಕಿರೋನು ಇನ್ ಯಾವತ್ತು ನಿಮ್ ಮನೆ ಕಡೆಗೆ ತಲೆ ಹಾಕ್ ಕೂಡ ಮಲಗಬಾರ್ದು. ಹಾಗ್ ಮಾಡ್ತೀನಿ. ಅಷ್ಟ್ ಮಾಡಿ ಸಾಹೇಬ್ರೆ, ನೀವ್ ಅಷ್ಟ್ ಮಾಡಿದ್ರೆ ನೀವು ಕಾಕಿ ಬಟ್ಟೆ ಹಾಕೊಂಡು ದೊಡ್ಡ ಮೀಸೆ ಬಿಟ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಸಾಹೇಬ್ರೆ. ಸಾಹೇಬ್ರೆ, ನಿಮ್ಮನ್ನೇ ನಂಬ್ಕೊಂಡಿದೀವಿ, ಬೇಗ ಬಂದ್ಬಿಡಿ ಸಾಹೇಬ್ರೆ. ಆಯ್ತಮ್ಮ, ನಾನು ಈಗ್ಲೇ ಬರ್ತಾ ಇದ್ದೀನಿ. ಆ ಮನೆಯೊಳಗೆ ಕಾಲಿಟ್ಟು ಪರ್ಮನೆಂಟ್ ಆಗಿ ಠಿಕಾಣಿ ಹೂಡೋದಕ್ಕೆ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಅಂತ ಕಾಯ್ತಾ ಇದ್ದೆ. ಆದ್ರೆ ಇವತ್ತು ಅದಕ್ಕೆ ಆ ಫೈನಾನ್ಶಿಯರೇ ಒಂದು ಅವಕಾಶ ಮಾಡಿಕೊಟ್ಟ. ಬಾವಾ, ಏನು ಅರ್ಜೆಂಟ್ ಆಗಿ ಬರೋ ಕೇಳಿದ್ರಿ? ನನಗೆ ಶ್ರೀದೇವಿ ಅವ್ರ ತಂದೆ ಫೋನ್ ನಂಬರು, ಅವ್ರ ಮನೆ ಅಡ್ರೆಸ್ ಬೇಕು. ಬಾವಾ, ವಿಷಯ ಏನಂತ ಹೇಳಿ, ನಾನೇ ಮಾತಾಡ್ತೀನಿ. ಮದ್ವೆ ವಿಷಯದಲ್ಲಿ ಬರೀ ನೀವು ಮಾತಾಡೋದು ಅಷ್ಟೇ ಅಲ್ಲ, ನಾನು ಮಾತಾಡೋದಿದೆ. ಬಾವಾ, ನಿಮ್ ಕೋಪ ನೋಡಿದ್ರೆ ಭಯ ಆಗ್ತಿದೆ. ಈ ಮದುವೆ ವಿಷಯದಲ್ಲಿ ಏನಾದ್ರೂ ಎಡವಟ್ಟಾದ್ರೆ ಅತ್ತೆ ಸಿಟ್ಟಾಗ್ತಾರೆ ಬಾವಾ, ಅದನ್ನ ಮಾತ್ರ ನೀವು ಮರಿಬೇಡಿ. ನೀವು ಅತ್ತೆಗೆ ತಕ್ಕ ಅಳಿಯ ಅಂತ ನನಗೆ ಗೊತ್ತು. ಭಾವನ ವಿಷಯದಲ್ಲಿ ತುಂಬಾ ಮುಂದುವರೆದಿದ್ದೀರ. ಅತ್ತೆನೂ ನೂರ್ ಕಾಲ ನಗ್ನಗ್ತಾ ಇರ್ಬೇಕಲ್ವಾ ಬಾವಾ? ಹಾಗೆ ಭಾವನು ನಗ್ನಗ್ತಾ ಇರ್ಬೇಕು ಅಲ್ವಾ? ನನ್ನ ಪಗಡೆ ಆಟದಲ್ಲಿ ದಾಳಗಳ ತರ ಮನ್ಸಿಗೆ ಬಂದಾಗ ಉರುಳಿಸ್ತಾ ಇದ್ದೀರಾ ನೀವು. ನಾನೇನ್ ಮುಗ್ಧನ್ ತರ ಕಾಣಿಸ್ತಾ ಇದ್ದೀನಿ ನಿಮ್ಗೆ? ನನ್ನ ಮದ್ವೆ ಬಗ್ಗೆ ನನ್ನದೇ ಆದ ಕನಸುಗಳಿರುತ್ತೆ ಅನ್ನೋ ಪ್ರಜ್ಞೆ ಇಲ್ಲ ನಿಮ್ಗೆ? ಇನ್ನು ಮುಂದೆ ಇದ್ ಯಾವ ಆಟಗಳು ನಡೆಯೋದಿಲ್ಲ. ಕೊಡಿ ಅವ್ರ ಫೋನ್ ನಂಬರ್, ಅಡ್ರೆಸ್. ಸರಿ. ಬಾವಾ, ಅತ್ತೆ ಬದುಕಿರೋದು ಎಷ್ಟು ಮುಖ್ಯನೋ ನನಗ್ ನೀವು ನಗ್ನಾಗ್ತಾ ಇರೋದು ಅಷ್ಟೇ ಮುಖ್ಯ. ನೀವೇನ್ ಆಗ್ಬೇಕು ಅಂತ ಅನ್ಕೊಂಡಿದಿರೋ ಅದನ್ನ ನಾನು ಮಾಡಿ ಮುಗಿಸ್ತೀನಿ, ಅದಕ್ಕೆ ನೀವು ಕೈ ಹಾಕ್ಬೇಡಿ. ಇದೆಲ್ಲ ಬಹಳ ಜಾಣತನದಿಂದ ಮಾಡುವಂತ ಕೆಲಸ.
ಅದಕ್ಕೆ ಬೇರೆನೆ ದಾರಿ ಇದೆ. ಯೋಚನೆ ಮಾಡಬೇಡಿ ಬಾಬಾ, ನಾನಿದ್ದೀನಿ. ಮುದುಕಿ, ಯಾರೋ ಬರ್ತಾರೆ ಅಂತ ಆಗ್ಲಿಂದ ಹೇಳ್ತಾ ಇದ್ದೆ, ಯಾರು ಬರ್ಲೇ ಇಲ್ಲ. ಓಹೋ, ನಿನ್ನ ಅಡ್ಮಿಟ್ ಮಾಡಕ್ಕೆ ಆಂಬ್ಯುಲೆನ್ಸ್ ತರ್ತಾರಾ? ನಾನ್ ಯಾಕೋ ಅಡ್ಮಿಟ್ ಆಗ್ಲಿ? ಅಡ್ಮಿಟ್ ಆಗ್ಬೇಕಾಗಿರೋನು ನೀನು. ನಿನ್ ಕುರ್ತಿರೋ ಆಸ್ಪತ್ರೆ ಫೋನ್ ಮಾಡಿ ಬೆಡ್ ಫಿಕ್ಸ್ ಮಾಡ್ಕೋ. ಏ ಮುದುಕಿ, ನಿಂದು ಜಾಸ್ತಿ ಆಯ್ತು. ಮುದುಕಿ ಗಿದಕಿ ಅಂದ್ರೆ ನಿನ್ನ ತದಕ್ ಬಿಡ್ತೀನಿ. ಇನ್ನೊಂದ್ಸಲ ಈ ಕಡೆ ತಿರುಗ್ ನೋಡಿರ್ಬಾರ್ದು, ಹಂಗ್ ಮಾಡ್ ಕಳಿಸ್ತೀನಿ ನಿನ್ನ. ಅಣ್ಣ, ಈ ಮುದುಕಿಯನ್ನು ಮಾಟ ಮಂತ್ರ ಮಾಡೋರ್ನ ಕರೆಸ್ತಿದ್ದಾಳ. ನನ್ಗೂ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಏ ಮುದುಕಿ, ಯಾಕೆ ಯಾರು ಇನ್ನೂ ಬರ್ಲೇ ಇಲ್ಲ? ಹಾ ಬರ್ತಾರೆ, ಸ್ವಲ್ಪ ತಡ್ಕೋ. ಕೈಕಾಲ್ ಮುರ್ಸ್ಕೊಳಕ್ಕೆ ಇಷ್ಟ ಆತ್ರಣ ನಿನಗೆ? ಅಲ್ಲಿ ಗೇಟ್ ಕಡೆಗ್ ನೋಡ್ತಾ ಇರು. ಏ ಮುದುಕಿ, ಈ ಅಮ್ಮನ್ ಕರ್ಸಕ ಅವಾಗಿಂದ ಬರ್ತಾರೆ ಬರ್ತಾರೆ ಅಂತ ಇದ್ದಿ ನೀನು. ಏನಾಯ್ತು, ಏನ್ ನಡೀತಿದೆ ಇಲ್ಲಿ? ಏನ್ ನಡೀತೋ, ಏನ್ ನಡಿಬೇಕೋ ನಾನ್ ತೋರಿಸ್ತೀನಿ. ಟೈಮ್ ಕೊಟ್ಟಿದ್ದಕ್ಕೆ ಅಷ್ಟೊಂದ್ ದಿಮಾಗ್ ಬಂದ್ಬಿಡ್ತ ನಿಮ್ಗೆ? ಹೇಳಮ್ಮ ಮೇಲೆ. ಹೇಳಲ್ಲ ಕಣ, ಅದೇನ್ ಮಾಡ್ತೀಯ ಮಾಡ್ಕೋ. ಹೌದಾ, ನಿಮ್ ಏನ್ ಮಾಡ್ತೀನಿ? ಏ ಗೋವಿಂದ್ ರಾಜು, ಏನ್ ಮಾಡ್ತಾ ಇದೀಯ ಅಂತ ನಿನ್ಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ? ವಯಸ್ಸಾಗಿರೋ ಹೆಂಗಸ್ರ ಮೇಲೆ ಕೈ ಮಾಡ್ತೀಯಲ್ಲ, ನಿನ್ನ ಮೇಲೆ ಕೇಸ್ ಜಡ್ದು ಏರೋಪ್ಲೇನ್ ಎತ್ತೀನಿ. ಏನೋ ತಿಳಿದೆ, ನಮ್ಮ ಮತ್ತೆ ಆವೇಶದಲ್ಲಿ ನಿಮಗ್ ಕಾಲ್ ಮಾಡಿದ್ದಾರೆ. ಇವರು ನಮಗ್ ಸಾಲ ಕೊಟ್ಟಿರೋರು, ದಯವಿಟ್ಟು ಇವ್ರಿಗೇನು ಮಾಡಬೇಡಿ. ಕ್ಷಮಾ ಅವ್ರೆ, ಇವ್ರು ಮಾಡ್ತಾ ಇರೋ ಫೈನಾನ್ಸ್ ವ್ಯವಹಾರನೇ ಇಲ್ಲೀಗಲ್. ಸುಳ್ಳು ಬಡ್ಡಿ ಹಾಕಿ ಸುಲಿಗೆ ಮಾಡ್ತಾರ ಇವ್ರಿಗೆ, ಗೂಂಡಾ ಕಾಯ್ದೆ ಮೇಲೆ ಒಳಗಾಕಿ ಲೈಫ್ ಲಾಂಗ್ ಕೊಳಿಯೋಗ್ ಮಾಡ್ತೀನಿ. ಏಯ್, ಅಜ್ಜಿ ಮೇಲೆ ಕೈ ಮಾಡ್ತೀಯನೋ? ಸರ್, ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ದೀನಿ, ನಡೆಯೋ ಸ್ಟೇಷನ್ಗೆ. ಸರ್, ನಾವು ಕಷ್ಟದಲ್ಲಿದ್ದಾಗ ಸಾಲ ಕೊಟ್ಟಿರೋರು ಇವರು. ನಾವು ಸಾಲ ತೀರಿಸ್ಲಿಲ್ಲ ಅಂದ್ರೆ ಬಂದು ಕೇಳ್ತಾರೆ, ಅದ್ರಲ್ಲೇನಿದೆ ಸರ್ ತಪ್ಪು? ದಯವಿಟ್ಟು ಸರ್, ಇವ್ರ ಮೇಲೆ ಯಾವ ಕೇಸು ಹಾಕ್ಬೇಡಿ ಪ್ಲೀಸ್, ಇವ್ರನ್ನ ಬಿಟ್ಬಿಡಿ ಸರ್. ಏಯ್, ಕೇಳುದೇನೋ ಇವ್ರ ಮಾತನ್ನ? ನೀನೆಷ್ಟೆಲ್ಲ ತಪ್ಪು ಮಾಡಿದ್ರು, ನಿನ್ನ ಮೇಲೆ ಕನಿಕಾರ ತೋರಿಸ್ತಾ ಇದಾರೆ ಅಂದ್ರೆ ಇವ್ರೆಷ್ಟು ಒಳ್ಳೆಯವರು ಅನ್ನೋದನ್ನ ಅರ್ಥ ಮಾಡ್ಕೋ. ಇವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಬಿಡ್ತಾ ಇದ್ದೀನಿ. ಈ ಕಡೆ ತಲೆ ಹಾಕೂಡ ಮಲಗಬಾರ್ದು. ಬಂದು ದಾರಿನಲ್ಲಿ ಹಾಗೆ ತಿರುಗ್ ನೋಡ್ದೆ ಹೋಗ್ತಾ ಇರೋ. ಬಂದ್ರೋ ಚೆನ್ನಾಗಿದೆ ಅಲ್ವಾ ಕಲರು? ತುಂಬಾ ಬ್ರೈಟ್ ಆಗಿದೆ ಅಮ್ಮ.
ಸಕ್ಕದಾಗಿದೆ ನಿನ್ ಸೆಲೆಕ್ಷನ್. ಅವಳು ಬೆಳ್ಳಿಗಿದಾಳಲ್ವಾ, ಅದಕ್ಕೆ ಈ ಕಲರ್ ತಗೊಂಡೆ. ಹೌದು, ಅದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ಸುತ್ತೆ ಈ ಕಲರ್. ಇಷ್ಟ ಆಗುತ್ತಲ್ವೇನೆ ಅವಳಿಗೆ? ನಿನ್ ಸೆಲೆಕ್ಷನ್ ಅಂದ್ರೆ ಇಷ್ಟ ಆಗ್ದಿರ ಇರುತ್ತಾ? ಓಹೋ, ಏನು ತಾಯಿ ಮಗಳ ಸಂಭ್ರಮ ಜೋರಾಗಿದೆ. ಅಣ್ಣ, ನಿನ್ ಎಂಗೇಜ್ಮೆಂಟ್. ಗಿರಿ, ಎಂಗೇಜ್ಮೆಂಟ್ ದಿನ ಶ್ರೀದೇವಿಗೆ ಈ ಸೀರೆ ಉಡ್ಸಕ್ಕೆ. ಚೆನ್ನಾಗಿದೆ ಅಲ್ವೇನೋ? ಏನಾದ್ರೂ ಹೇಳೋ ಅಮ್ಮ. ಈ ಸೀರೆನ ನಿಮ್ಮ ಮುಖದಲ್ಲಿರೋ ಖುಷಿನ ನೋಡ್ತಾ ಇದ್ರೆ ನನಗೆ ಮಾತೇ ಹೊರಡ್ತಾ ಇಲ್ಲ. ಅಮ್ಮ ಅವರೇ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರಿಯಾದ ಟೈಮ್ಗೆ ಬಂದಿದ್ದೀರಾ. ನೋಡಿ, ಎಂಗೇಜ್ಮೆಂಟ್ಗೆ ಅಂತ ತಗೊಂಡಿದ್ದ ಸೀರೆ ಹೇಗಿದೆ? ಚೆನ್ನಾಗಿದೆ, ತುಂಬಾ ಬೆಲೆ ಬಾಳೋ ಸೀರೆ ಅನ್ಸುತ್ತೆ. ಮತ್ತೆ ಶ್ರೀದೇವಿ ಅಲ್ವಾ ನಮ್ಮನೆ ಸೊಸೆ ಆಗ್ತಾ ಇರೋದು? ಯೋಗ್ಯತೆಗೂ ಮೀರಿದ ಸಂಬಂಧ ಬೆಳೆಸ್ಬಿಟ್ವಿ ಅಮ್ಮವರೇ. ಸಂಬಂಧ ಬೆಳ್ಸಕ್ಕೆ ಹಣ ಅಂತಸ್ತು ಮುಖ್ಯ ಅಲ್ಲ, ಗುಣ ನಡತೆ. ಅದಕ್ಕೆ ನಿಮ್ಮ ಮಗಳನ್ನ ಈ ಮನೆಗೆ ಸೊಸೆ ಮಾಡ್ಕೊಳ್ತಾ ಇರೋದು. ಅಮ್ಮವರೇ, ಈ ಮದುವೆ ಸಿದ್ಧತೆಯನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ತುಂಬಾ ಒಳ್ಳೇದು. ರೀ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅಮ್ಮ, ನನ್ನ ಮಗಳಿಗೆ ಈ ಮದುವೆ ಇಷ್ಟ ಇಲ್ವಂತೆ. ರೀ, ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ಅರಿವಿದ್ಯಾ ನಿಮ್ಗೆ? ಗೊತ್ತಮ್ಮ, ಮದುವೆ ಅಂದಾಗ ತಕ್ಷಣ ಒಪ್ಕೊಂಡು, ಆದ್ರೆ ಮದುವೆ ಹತ್ರ ಬರ್ತಾ ಇದ್ದಂಗೆ ಈಗ ನೋಡಿದ್ರೆ ಬ್ಯಾಡ ಅಂತ ಇದ್ದಾಳೆ. ನಮ್ ಕುಟುಂಬದ ಜೊತೆ ಚೆಲ್ಲಾಟ ಆಡ್ಬೇಡಿ. ಮೊದ್ಲು ಯಾಕೆ ಒಪ್ಕೊಂಡ್ರಿ, ಈಗ ಯಾಕೆ ಇಷ್ಟ ಇಲ್ಲ? ನನಗೆ ಸ್ಪಷ್ಟವಾದ ಕಾರಣ ಕೊಡಬೇಕು. ಹೇಳಿ ಬಾವ. ಶ್ರೀದೇವಿ ಅವ್ರ ಅಪ್ಪ ಬಂದು ಈ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಏನ್ ಮಾಡಿದ್ರಿ ನೀವು? ನಾನು ಹೇಳಲಿಲ್ವಾ ಬಾವ, ಇದನ್ನ ಬಹಳ ಜಾಣತನದಿಂದ ಮಾಡಬೇಕು ಅಂತ. ಈ ಮದುವೆ ನಡೆದಿರೋ ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅಮ್ಮ, ಸೊಂಟ ಹುಳುಕು ಹಾಕ್ತಳ್ಬಿಟ್ಟ ಪಾಪಿ. ಅಮ್ಮ, ನೀವೊಂದು ಸ್ವಲ್ಪ ಬೇಗ ಫೋನ್ ಮಾಡ್ಬೇಕಿತ್ತು. ಹೀಗೆಲ್ಲ ಆಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ. ಕ್ಷಮಾ ಅವರು ಹೇಳಿದ್ದಕ್ಕೆ ಅವನ್ನ ಬಿಟ್ಟೆ, ಇಲ್ಲ ಅಂದಿದ್ರೆ ಅವನ್ನ ಜೈಲು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತಿದ್ದೆ. ಏ ಕ್ಷಮಾ, ಅವನ್ನ ಬಿಡಿಸ್ಬಾರ್ದಾಗಿತ್ತು ಕಣೆ. ನೀನು ಅತ್ತೆ, ನೀವು ಸುಮ್ನಿರಿ, ಅವರು ಸಾಲ ಕೊಟ್ಟವರು, ಸಾಲ ಮಾಡಿದ್ದು ನಮ್ ತಪ್ಪು. ಎಲ್ಲ ನನ್ನ ಪಾಪಿ ಮಗನಿಂದನೇ ಆಗಿದ್ದು. ಸಾಹೇಬ್ರೇ, ನಾನು ನಿಮ್ಮಂಥ ಧೀರ ಮಗನ ಕೊಡಪ್ಪ ದೇವ್ರೆ ಅಂತ ಅಕ್ಕಿ ಹೊತ್ಕೊಂಡೆ. ಆದ್ರೆ ಈ ಚೋರ್ ಮಗ ಹುಟ್ಟುಬಿಟ್ಟ. ನಿಮ್ಮ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲಮ್ಮ, ಮತ್ತೆ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ, ನಾನು ಯಾವತ್ತು ನಿಮ್ ಸಹಾಯಕ್ಕೆ ಸಿದ್ಧ. ಸರ್, ನಮ್ಮಿಂದ ನಿಮಗ್ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ, ನಿಮ್ಮಿಂದ ನಮಗ್ ತುಂಬಾ ಉಪಕಾರ ಆಯ್ತು. ಮತ್ತೆ ಆ ರೀತಿ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸರಿ ಅಮ್ಮ, ನೋವು ಜಾಸ್ತಿ ಆದ್ರೆ ಫೋನ್ ಮಾಡಿ, ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ನಾನು ನಿನ್ ಬರ್ತೀನಮ್ಮ. ಅಮ್ಮ ಕೂತ್ಕೊಳ್ಳಿ, ತೊಂದರೆ ತಗೊಳಕ್ ಹೋಗ್ಬಿಡಿ, ಬರ್ತೀನಿ. ಎಲ್ಲ ಆಗ್ತಾ ಇದೆ, ಏನ್ ಅನ್ಕೊಂಡಿದ್ದೀರಾ ನೀವು? ನೋಡಿ, ಮದುವೆ ಏನಾದ್ರೂ ನಿಂತ್ರೆ ನಾನ್ ಮಾತ್ರ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ.
ಅಮ್ಮವ್ರೇ. ಏನ್ರಿ ಅಮ್ಮವ್ರೆ, ನಿಮ್ಮ ಮಾತಿನ ಮೇಲೆ ನಿಗಾ ಇರ್ಲಿ. ನಿಮ್ಮ ಮಗಳಿಗೆ ಇಂಥ ಮನೆ ಇಂಥ ಸಂಬಂಧ ಸಿಗುತ್ತಾ? ಯೋಚನೆ ಮಾಡಿ ಅಮ್ಮವ್ರೆ. ನನ್ನ ಮಗಳು ಈ ಮನೆ ಸೊಸೆ ಆಗೋದು ಅವಳು ಅದೃಷ್ಟ ಅನ್ಕೊಂಡಿದ್ವಿ. ಮತ್ತೆ ಏನಾಗಿದೆ ಅಂತೆ ಅವಳಿಗೆ? ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅಂತ ಇಡೀ ಊರಿಗೆ ಹೇಳ್ಕೊಂಡು ಬಂದಿದ್ದೀನಿ. ಈಗ ಮದ್ವೆ ಮುರಿದೋಯ್ತು ಅನ್ನೋದಕ್ಕೆ ಏನ್ ಕಾರಣ ಕೊಡ್ಲಿ? ತಂದೆ ತಾಯಿಯಾಗಿ ಜವಾಬ್ದಾರಿ ಇಲ್ವಾ ನಿಮ್ಗೆ? ಇದೆಯಮ್ಮ, ಆದ್ರೆ ನಿಮ್ಗೆ ಗೊತ್ತಲ್ಲ ಈಗಿನ ಕಾಲದ ಹೆಣ್ಮಕ್ಳು ಹೇಗೆ ಅಂತ. ಬೇರೆ ಹೆಣ್ಮಕ್ಳು ವಿಷಯ ನಿಮಗ್ ಬೇಡ, ನಿಮ್ಮ ಮಗಳ ಬಗ್ಗೆ ಮಾತಾಡಿ. ನೇರವಾಗಿ ಅವಳತ್ರ ಕೇಳಿ ಈ ಮದ್ವೆ ಯಾಕೆ ಇಷ್ಟ ಇಲ್ಲ ಅಂತ. ಅಮ್ಮವ್ರೆ, ನಿಮ್ ಮಗ ನಮ್ ಮಗಳಿಗೆ ಸರಿಯಾದ ಜೋಡಿ ಅಲ್ವಂತೆ. ದುಡ್ಡಿದೆ ಅಂತ ವಯಸ್ಸಾದ ಹುಡುಗನ್ ಕಟ್ಕೋಬೇಕಾ ಅಂತ ಕೇಳ್ತಾ ಇದ್ದಾಳೆ. ಅವ್ರ ಜೊತೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಮ್ ಜೋಡಿ ಅಪ್ಪ ಮಗಳ ತರ ಕಾಣಿಸುತ್ತೆ. ಒತ್ತಾಯ ಮಾಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲಮ್ಮ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಮ್ಮ. ಅಂದ್ರೆ ನನ್ ಮಗನಿಗೆ ಮದ್ವೆ ವಯಸ್ಸು ಮುಗ್ದೋಯ್ತಾ? ಅವನಿಗಿನ್ನು ಹುಡುಕಿ ಸಿಗಲ್ವಾ? ಅಯ್ಯೋ ಮೆಲ್ಲಿಗೆ ಕಣೆ. ಅತ್ತೆ, ನಿಮ್ಗೇನಾದ್ರೂ ವಯಸ್ಸಿದ್ದಿದ್ರೆ ಖಂಡಿತ ನೀವು ರೌಡಿ ಆಗ್ತಾ ಇದ್ರಿ. ಮತ್ತೆ ನಾವ್ ಅಷ್ಟು ಜೋರಾಗ್ಲಿಲ್ಲ ಅಂದಿದ್ರೆ ನಾವ್ ಈ ಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾನಂತೆ. ಈಗ ಯಾರು ಹೊರಗೋದ್ರು ಅಂತ ಗೊತ್ತಾಯ್ತಲ್ಲ. ಅಯ್ಯೋ ಅತ್ತೆ, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಅವ್ರ ಹತ್ರ ಅಷ್ಟೊಂದ್ ಜಗಳ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿತ್ತು? ಏ ಕ್ಷಮ, ಹಾಗ್ ಮಾಡಿದ್ದಕ್ಕೆ ಕಣೆ ಎಲ್ಲ ಸೆಟ್ಲ್ಮೆಂಟ್ ಆಗಿದ್ದು. ಇನ್ನು ನಾವ್ ಯಾವಾಗ ದುಡ್ಡು ಕೊಡ್ತೀವೋ ಅವಾಗ್ಲೇ ಅವನ್ ತಗೋಬೇಕು. ಅತ್ತೆ, ಸಾಲ ತಗೊಂಡವ್ರೆ ಈ ರೀತಿ ಮಾಡಿದ್ರೆ ಇನ್ ಸಾಲ ಕೊಟ್ಟಿರೋರು ಇನ್ನು ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ಅತ್ತೆ, ಇನ್ ಮುಂದೆ ಏನೇ ಅಂತ ತೊಂದ್ರೆ ಬಂದ್ರು ನನ್ ಮಗನ್ ತರ ರವಿಕಾಂತ್ ಇದ್ದಾರೆ. ನನ್ ಕಂಡ್ರೆ ಅದೆಷ್ಟು ಪ್ರೀತಿ ಅವ್ರಿಗೆ, ಕರ್ದ ತಕ್ಷಣ ಬಂದ್ಬಿಟ್ರು. ಅಲ್ಲ, ಈಗಿನ ಕಾಲದಲ್ಲಿ ಅಂತ ಒಳ್ಳೆಯವ್ರು ಸಿಗ್ತಾರೇನೆ? ಅತ್ತೆ, ಅವ್ರ ಮೇಲೆ ಜಾಸ್ತಿ ಪ್ರೀತಿ ಆಗದೇನ್ ಬೇಡ, ನೀವ್ ರೆಸ್ಟ್ ಮಾಡಿ. ಅಮ್ಮ, ನೋಡಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ದೇವರ ಇಚ್ಛೆ ಏನಿದೆಯೋ ನೋಡೋಣ ಅಂತ. ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಆಮೇಲೆ ಕರೀತೀನಿ. ಸರಿ ಡಾಕ್ಟರ್. ಸಿಸ್ಟರ್. ಅಸೋ, ಏನಾಯ್ತು ಅಣ್ಣ? ಅಮ್ಮನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ವಸು, ಚೇತರಿಸ್ಕೋತಾರೆ, ಸ್ವಲ್ಪ ಧೈರ್ಯ ತಗೋ. ಏನ್ ಧೈರ್ಯ ತಗೊಳ್ಳೋದು, ಎಲ್ಲ ಆಗಿದ್ದು ನಿಮ್ಮಿಂದಾನೆ. ನೀವೇನು ಮಾಡ್ತಿದ್ದೀರಾ ಅಂತ ನನಗೆ ಅನುಮಾನ ಇತ್ತು. ಆದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವಸು, ಇದರಲ್ಲಿ ತಪ್ಪೆಲ್ಲ ನಂದೆ. ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ನಂಗೂ ಒಂದ್ ಮಾತು ಹೇಳ್ಬೋದಿತ್ತು ತಾನೆ? ಹೇಳಿದ್ರೆ ನೀನೇನ್ ಮಾಡ್ತಿದ್ದೆ ವಸು? ವಸು, ನನ್ನ ದುರಾದೃಷ್ಟ ಎಲ್ರಿಗೂ ಇಂಥ ತೊಂದರೆ ಕೊಡತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮ್ಮನ ಆಸೆಗಳನ್ನ ಈಡೇರಿಸ್ಬೇಕಾದ ನಾನು.
ಆದ್ರೆ ನನ್ನಿಂದಾಗಿ ಅಮ್ಮಂಗಿಂತ ಸ್ಥಿತಿ ಬಂದ್ಬಿಡ್ತು. ಇದಕ್ಕೆಲ್ಲ ನಾನ್ ಕಾರಣ ಆಗ್ಬಿಟ್ಟೆ. ನೋಡಿ, ಡಾಕ್ಟರ್ ಕರೀತಿದ್ದಾರೆ ನಿಮ್ಮನ್ನ, ಬನ್ನಿ.